ಒಂದೂರಲ್ಲಿ ಒಬ್ಬ ರಾಜ ಇದ್ದ. ಆ ರಾಜ ತುಂಬಾ ಪ್ರವೀಣ ಮತ್ತೆ ಪರಾಕ್ರಮಿ. ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಯಾವುದೇ ದಿಕ್ಕಿಂದ ಎಂಥ ಎದುರಾಳಿ ಬಂದರೂ ಅದನ್ನ ಹೊಡೆದು ಬಡದು ಹಾಕೋ ಅಷ್ಟು ಬಲಿಷ್ಠವಾದ ಸೈನ್ಯ ಅವನ ಹತ್ರ ಇತ್ತು. ಅವನ ಸೈನಿಕರೆಲ್ಲ ತುಂಬಾ ಬಲಿಷ್ಠರು. ಹೀಗೆ ಅವನ ರಾಜ್ಯಭಾರ ಮಾಡುವಾಗ ಒಂದಿನ ಇದ್ದಕ್ಕಿದ್ದ ಹಾಗೆ ಅವನ ರಾಜ್ಯದಲ್ಲಿ ಒಂದು ಹಿಂಡ್ ಹಿಂಡ ಏಲಿಯನ್ಗಳು ಕಾಣಿಸ್ಕೊಳ್ತಂತೆ. ಅಂದ್ರೆ ಬೇರೆ ಗ್ರಹದಿಂದ ಬಂದಿರೋ ಜೀವಿ. ಈ ಏಲಿಯನ್ ನೋಡೋದಕ್ಕೆ ತುಂಬಾ ವಿಚಿತ್ರವಾಗಿರುತ್ತಂತೆ. ಎರಡು ಕಣ್ ಬದಲು ಮೂರು ಕಣ್ಣು, ಎರಡು ಕಿವಿ ಬದಲು ನಾಲ್ಕು ಕಿವಿ, ಹೀಗೆ ಹತ್ತಾರು ಕೈಕಾಲುಗಳು ಇದ್ಕೊಂಡು ತನ್ನ ರಾಜ್ಯನ ಸಂಹಾರ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾವಂತೆ. ರಾಜ ಇದೇನಿದು, ಏಲಿಯನ್ನ, ಪ್ರಾಣಿನ, ಮನುಷ್ಯ ಅಂತ ಗುರುತಿಸೋ ಅಷ್ಟೊತ್ತಲ್ಲೇ ಅವನ ಪ್ರಜೆಗಳಿಗೆಲ್ಲ ಹಿಂಸೆ ಆಗೋದಕ್ಕೆ ಶುರು ಆಗ್ಬಿಟ್ಟಿರುತ್ತೆ ಆ ಏಲಿಯನ್ನಿಂದ. ತಕ್ಷಣ ಆ ರಾಜ ತನ್ನ ಸೈನಿಕರಿಗೆ ಹೇಳ್ತಾನಂತೆ, ಈ ಏಲಿಯನ್ನ ಆದಷ್ಟು ಬೇಗ ಹೊಡೆದು ಬಡ್ದು ಹಾಕ್ಬೇಕು ನೀವು ಅಂತ. ಸರಿ ಅಂತ ಸೈನಿಕರೆಲ್ಲ ಸಿದ್ಧರಾಗ್ತಾರೆ. ಒಳ್ಳೊಳ್ಳೆ ಶಸ್ತ್ರಗಳಿರುತ್ತೆ, ಅಂದ್ರೆ ವೆಪನ್ಸ್. ಆ ವೆಪನ್ಸ್ ಅನ್ನ ಇಟ್ಕೊಂಡು ಇನ್ನೇನ ಆ ಏಲಿಯನ್ನ ಕೊಲ್ಲೋದಕ್ಕೆ ಅಂತ ಹೋಗ್ಬೇಕು. ಅಷ್ಟೊತ್ತಲ್ಲಿ ಆ ಸೈನಿಕರಿಗೆಲ್ಲ ಕನ್ಫ್ಯೂಷನ್ ಆಗೋದಕ್ಕೆ ಶುರು ಆಗ್ಬಿಡುತ್ತಂತೆ. ಇದೇನಿದು, ಈ ಏಲಿಯನ್ ನೋಡೋದಕ್ಕೆ ಹೇಗಿದೆಯಲ್ಲ, ಇದನ್ ಹೇಗ್ ಹೊಡಿಬೇಕು, ಎಷ್ಟು ಕೈಗಳನ್ನ ಕತ್ತರಿಸಿದ್ರೆ ಇದು ಸತ್ತೋಗ್ಬಿಡುತ್ತೆ, ಏನ್ ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತೇ ಆಗೋದಿಲ್ಲ. ಈ ತರ ಯೋಚನೆ ಮಾಡ್ತಾ ಮಾಡ್ತಾ ಒಂದು ದಿನ ಕಳೆದು ಹೋಗ್ಬಿಡುತ್ತಂತೆ. ಕೊನೆಗೆ ಎರಡು ದಿನ ಆಗುತ್ತೆ, ಮೂರು ದಿನ ಆಗುತ್ತೆ, ನಾಲ್ಕನೇ ದಿನಕ್ಕೆ ಆ ಸೈನಿಕರು ಹೇಗೋ ಮಾಡಿ ಆ ಏಲಿಯನ್ಗಳನ್ನೆಲ್ಲರನ್ನು ಸಾಯಿಸ್ಬಿಡ್ತಾರಂತೆ. ಆದ್ರೆ ಅಷ್ಟೊತ್ತಲ್ಲಿ ಆ ರಾಜ ಆಳ್ತಿದ್ದ ರಾಜ್ಯದಲ್ಲಿ ಅರ್ಧಕ್ಕರ್ಧದಷ್ಟು ರಾಜ್ಯನೇ ಸಂಹಾರ ಆಗ್ಬಿಟ್ಟಿರುತ್ತಂತೆ. ಎಷ್ಟೋ ಕಟ್ಟಡಗಳು ಬಿದ್ದು ಹೋಗ್ಬಿಟ್ಟಿರುತ್ತೆ, ಎಷ್ಟೋ ಪ್ರಜೆಗಳೇ ಹೋಗ್ಬಿಟ್ಟಿರ್ತಾರಂತೆ. ಆ ರಾಜನಿಗೆ ತುಂಬಾ ಬೇಜಾರಾಗುತ್ತೆ. ಹೀಗೆ ಅವನಿಗೆ ಇನ್ನೊಂದು ವಿಷಯ ಬರುತ್ತೆ, ತನ್ನ ಪಕ್ಕದ ಊರಿನ ರಾಜ್ಯಕ್ಕೆ ಅದೇ ಏಲಿಯನ್ಗಳು ಕಾಣಿಸ್ಕೊಂಡಿದ್ದಾವೆ ಅಂತ. ಬೇಡಪ್ಪ, ನಾನೇನೋ ಈ ತರ ನನ್ನ ರಾಜ್ಯನ ಕಳ್ಕೊಂಡ್ಬಿಟ್ಟೆ, ನನ್ನ ಪಕ್ಕದೂರಿನ ರಾಜನು ನನ್ ತರನ ಅನುಭವಿಸೋದ್ ಬೇಡ ಅಂತ ಅವನೇನ್ ಮಾಡ್ತಾನೆ, ಪಕ್ಕದೂರಿನ ರಾಜ್ಯದಲ್ಲಿರೋ ಸೈನಿಕರಿಗೆ ಆ ಏಲಿಯನ್ಗಳು ಗೊತ್ತಿರೋದಿಲ್ಲ, ಅದನ್ನ ಹೆಂಗ್ ಹೊಡಿಯೋದು ಅನ್ನೋದಕ್ಕೆ ಅವ್ರಿಗೆ ಮೂರ್ನಾಲ್ಕು ದಿನ ಆಗ್ಬಿಡುತ್ತೆ. ಅದ್ರ ಬದಲು ಒಂದ್ ಕೆಲಸ ಮಾಡ್ತೀನಿ, ನಾನೇ ನನ್ನ ಸೈನಿಕರನ್ನ ಆ ಪಕ್ಕದೂರಿಗೆ ಕಳ್ಸ್ಬಿಡ್ತೀನಿ ಅಂತ ಹೇಳಿ ಅವನು ಅವನ ಸೈನಿಕರನ್ನ ಪಕ್ಕದೂರಿಗೆ ಕಳಿಸ್ತಾನೆ. ಆ ಸೈನಿಕರೆಲ್ಲ ಪಕ್ಕದೂರಿಗೆ ಹೋಗಿ ಅಲ್ಲಿ ಬಂದಿದ್ದ ಅದೇ ತರದ ಏಲಿಯನ್ಗಳನ್ನ ಹೊಡೆದು ಬಡ್ದು ಹಾಕಿ ಸಾಯಿಸಿ ಒಂದೇ ದಿನ ಎರಡೇ ದಿನದಲ್ಲಿ ಆ ರಾಜವನ್ನ ಕಾಪಾಡ್ಬಿಡ್ತಾರಂತೆ. ಆ ರಾಜನ್ಗೆ ಸ್ವಲ್ಪ ತೃಪ್ತಿ ಆಗುತ್ತಂತೆ. ಹೀಗೆ ಯೋಚನೆ ಮಾಡ್ತಾ ಕೂತ್ಕೊಳ್ಳುವಾಗ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಆಗೋದ್ ಬೇಡ, ಬೇರೆ ಇನ್ಯಾವುದೋ ಊರಿಗೆ ಅದೇ ತರ ಏಲಿಯನ್ ಬಂದಾಗ ನನ್ನ ಸೈನಿಕರು ಆಲ್ರೆಡಿ ಆ ಏಲಿಯನ್ನ ನೋಡಿದರೆ ಅಂತ ಹೇಳಿ ನನ್ನ ಸೈನಿಕರನ್ನ ಕಳ್ಸೋದಕ್ಕಿಂತ ಒಂದ್ ಕೆಲಸ ಮಾಡೋಣ, ಆ ಏಲಿಯನ್ ಹೇಗಿದೆ ಅದೇ ತರದ ಒಂದು ಜೀವ ಇಲ್ದಿರೋ ಗೊಂಬೆಗಳನ್ನ ನನ್ನ ಅಕ್ಕ ಪಕ್ಕದಲ್ಲಿರೋ ಊರುಗಳಿಗೆಲ್ಲ ಕಳಿಸ್ಬಿಡೋಣ, ಆ ಊರಿನ ರಾಜ ಅದನ್ನ ನೋಡಿ ಅವನ ಒಂದ್ ಸೈನಿಕರನ್ನೆಲ್ಲ ರೆಡಿ ಮಾಡ್ಲಿ, ಆ ಏಲಿಯನ್ ಹೇಗಿದೆ ಅದನ್ನ ಹೇಗ್ ಹೊಡಿಬೇಕು ಅದಕ್ಕೆ ಯಾವ ತರದೆಲ್ಲ ಶಸ್ತ್ರಗಳನ್ನ ರೆಡಿ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ಕಲೀಲಿ ಅಂತ ಹೇಳಿ ಜೀವ ಇಲ್ದಿರೋ ಗೊಂಬೆಗಳು ಆ ಏಲಿಯನ್ ಗೊಂಬೆಗಳನ್ನ ಸೃಷ್ಟಿ ಮಾಡಿ ಪ್ರತಿಯೊಂದು ಊರಿಗೂ ಕಳಿಸ್ಬಿಡ್ತಾನಂತೆ. ಈಗ ಪ್ರತಿಯೊಬ್ಬ ಊರಿನ ರಾಜನು ತನ್ನ ಜಾಣ್ಮೆಯಿಂದ ತನ್ನ ಸೈನಿಕರಿಗೆಲ್ಲ ಆ ಏಲಿಯನ್ ಜೊತೆ ಹೇಗ್ ಹೋರಾಡಬೇಕು ಅದಕ್ಕೆಲ್ಲ ಸಿದ್ಧರಾಗಿ ಅಂತ ಹೇಳಿ ಸಿದ್ಧ ಮಾಡಿಸ್ತಾನಂತೆ. ಆ ರಾಜ್ಯ ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೆ, ಅದು ಬೇರೆ ಯಾವುದೂ ಅಲ್ಲ, ನಮ್ಮ ದೇಹ. ನಮ್ಮ ದೇಹಕ್ಕೆ ಈ ಕೊರೋನಾ ಅನ್ನೋ ಏಲಿಯನ್ ಬಂದ್ರೆ ನಮ್ಮ ದೇಹದಲ್ಲಿರೋ ಸೈನಿಕರು ಅಂತಂದ್ರೆ ಆಂಟಿಬಾಡೀಸ್ ರೆಡಿ ಆಗ್ತವೆ. ಫಸ್ಟ್ ಟೈಮ್ ನಮ್ಗೇನಾದ್ರೂ ಕೊರೋನಾ ಬಂದ್ರೆ ನಮ್ಮ ದೇಹಕ್ಕೆ ರೆಡಿ ಆಗೋದಕ್ಕೆ ಮೂರ್ನಾಲ್ಕು ದಿನ, ಹದಿನಾಲ್ಕು ದಿನ ತಗೊಳುತ್ತೆ ಆ ಒಂದು ಏಲಿಯನ್ನ ಹೊಡೆದು ಹಾಕೋದಕ್ಕೆ. ಅದಕ್ಕೆ ಹೇಳೋದು, ನೀವೀಗ ಆಲ್ರೆಡಿ ಕೋವಿಡ್ ಪಾಸಿಟಿವ್ ಪೇಷಂಟ್ ಆಗಿ ನೀವ್ ಅದರಿಂದ ಚೇತರಿಸ್ಕೊಂಡಿದ್ರೆ ನಿಮಗೆ ಯಾರಿಗಾದ್ರೂ ಕೋವಿಡ್ ಪಾಸಿಟಿವ್ ಪರ್ಸನ್ ಗೊತ್ತಿದ್ದು ಅವ್ರಿಗೆ ಪ್ಲಾಸ್ಮಾ ಡೊನೇಟ್ ಮಾಡಬೇಕು ಅನ್ನೋದಿದ್ರೆ ನೀವು ನಿಮ್ಮ ಪ್ಲಾಸ್ಮಾನ ಡೊನೇಟ್ ಮಾಡಿ ಅಂತ. ಯಾಕಂದ್ರೆ ನಿಮ್ಮೊಳಗಿರೋ ಸೈನಿಕರಿಗೆ ಆ ಕೊರೋನಾ ಹೇಗಿದೆ ಅನ್ನೋದು ಗೊತ್ತು. ನೀವು ನಿಮ್ಮ ಸೈನಿಕರನ್ನ ಆಲ್ರೆಡಿ ಬೇರೆ ರಾಜ್ಯಕ್ಕೆ ಬಂದಿರೋ ಆ ಏಲಿಯನ್ನ ಹೊಡೆದು ಹಾಕೋದಕ್ಕೆ ನಿಮ್ಮ ಸೈನಿಕರನ್ನ ನೀವು ಕಳ್ಸಿದ್ರೆ ಆ ರಾಜ್ಯಕ್ಕೆ ಅಂದ್ರೆ ಬೇರೆ ಯಾರ್ದೋ ದೇಹಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕೆ ಪ್ಲಾಸ್ಮಾ ಡೊನೇಷನ್ ತುಂಬಾ ಇಂಪಾರ್ಟೆಂಟ್. ಅಷ್ಟೇ ಅಲ್ಲ, ಈ ಪ್ಲಾಸ್ಮಾ ಡೊನೇಷನ್ ಜೊತೆ ವ್ಯಾಕ್ಸಿನೇಷನ್ ಅಂತಂದ್ರೆ ಜೀವ ಇಲ್ದಿರೋ ಕೊರೋನಾ ಪಾರ್ಟಿಕಲ್ಸ್, ಈ ಕೋವಿಡ್ 19 ವೈರಸ್ ಅಂತ ಏನ್ ಹೇಳ್ತಾರೆ ಆ ವೈರಸ್ ಪಾರ್ಟಿಕಲ್ಸ್ ವ್ಯಾಕ್ಸಿನೇಷನ್. ಈ ಜೀವ ಇಲ್ದಿರೋ ವಸ್ತುಗಳು, ಆ ಒಂದು ವೈರಸ್ ನ ಪ್ರತಿಬಿಂಬ ತರ ಇರೋ ಈ ವಸ್ತುಗಳನ್ನ ವ್ಯಾಕ್ಸಿನೇಷನ್ ಮೂಲಕ ನಮ್ಮ ದೇಹದಲ್ಲಿ ಅವರು ಇಂಜೆಕ್ಟ್ ಮಾಡೋದು. ಆಗ ನಮ್ಮ ದೇಹ ಆ ವೈರಸ್ ಹೇಗಿದೆ, ಅದ್ ನೋಡೋಕ್ ಹೇಗಿದೆ, ಅದಕ್ಕೆ ಎಷ್ಟು ಕಣ್ಣಿದೆ, ಎಷ್ಟು ಕಾಲಿದೆ, ಎಷ್ಟು ಕಿವಿ ಇದೆ ಅಂತ ಆಲ್ರೆಡಿ ರೆಡಿ ಆಗಿ ನಮ್ಮ ದೇಹದಲ್ಲಿರೋ ಆಂಟಿಬಾಡೀಸ್ ಅಂದ್ರೆ ಸೈನಿಕರನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ನಾವು ಈ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳೋದು. ಹಾಗಾಗಿ ಹೇಳ್ತಿದ್ದೀನಿ, ವ್ಯಾಕ್ಸಿನೇಷನ್ ಈಗ ನಮ್ಗೆ ಜಾರಿಯಲ್ಲಿ ಬಿದ್ದಿದೆ. 18 ಮೇಲೆ ಯಾರೆಲ್ಲ ಇದ್ದೀರಾ, ನೀವು ನಿಮ್ಮ
ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ, ಹಾಗೆ ವ್ಯಾಕ್ಸಿನೇಷನ್ ಮಾಡ್ಕೊಳ್ಳಿ. ಜೊತೆಗೆ ಪ್ಲಾಸ್ಮಾ ಡೊನೇಷನ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟು. ಆ ರಾಜ ಬೇರೆ ಯಾರು ಅಲ್ಲ, ನಮ್ಮ ಮನಸ್ಸು. ನಮ್ಮ ಮನಸ್ಸಿಗೆ ನಾವು ನಮ್ಮ ಸೈನಿಕ ಇನ್ನೊಬ್ರು ಕೊಡಬೇಕು ಅಂತ ಅನ್ಸೋ ಅಷ್ಟು ಬುದ್ಧಿ ಬಂದ್ರೆ ಸಾಕು, ನಾವು ಎಷ್ಟೋ ಜೀವಗಳನ್ನ ಬದುಕಿಸಬಹುದು. ಸೊ ಪ್ಲಾಸ್ಮಾ ಡೊನೇಷನ್ ಅಂಡ್ ವ್ಯಾಕ್ಸಿನೇಷನ್ ಇಸ್ ರಿಯಲಿ ಇಂಪಾರ್ಟೆಂಟ್. ಬರೀ ಈ ವ್ಯಾಕ್ಸಿನೇಷನ್ ಅಂದ್ರೇನು, ಪ್ಲಾಸ್ಮಾ ಡೊನೇಷನ್ ಅಂದ್ರೇನು ಅನ್ನೋದನ್ನ ನಾವು ಬರೀ ಟಿವಿಲಿ ನೋಡಿದ್ರೆ ಸಾಕಾಗೋದಿಲ್ಲ, ಅದೇನು ಅಂತ ಅರ್ಥ ಕೂಡ ಆಗಬೇಕು. ನಿಮ್ಮ ಮನೆಯಲ್ಲಿ ಮಕ್ಕಳಿರ್ತಾರೆ, ಹಾಗೆ ಎಷ್ಟೋ ಓದೋ ಮಕ್ಕಳಿರ್ತಾರೆ, ಅವರಿಗೆಲ್ಲ ಇದರ ಒಂದು ಈಸಿ ವೇ ಅರ್ಥ ಮಾಡಿಸೋದಕ್ಕೆ ಇದೊಂದು ಕಥೆನ ನೀವು ಹೇಳಿದ್ರೆ ಅರ್ಥ ಆಗುತ್ತೆ ಅಂತ ಭಾವಿಸ್ತೀನಿ. ಹಾಗಾಗಿ ಹೇಳಿದೆ, ನೀವೆಲ್ಲರೂ ನಿಮ್ಮ ಮನೆಯಲ್ಲಿ ಕ್ಷೇಮವಾಗಿ ಸುಖವಾಗಿ ಇದ್ದೀರಾ ಅಂತ ಭಾವಿಸ್ತೀನಿ. ನಿಮ್ಮ ಜೀವನ ಹಾಗೆ ನಿಮ್ಮವರ ಜೀವ ನಿಮ್ಮ ಕೈಯಲ್ಲಿದೆ. ಸೊ ಪ್ಲೀಸ್ ಸ್ಟೇ ಹೋಮ್, ಗೇಟಿಂದ ಆಚೆ ಮಾತ್ರ ಹೋಗಬೇಡಿ. ಬಿ ಸೇಫ್.